ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಪ್ರತಿಯೊಬ್ಬ ಇನ್ವೆಸ್ಟರ್ಗಳಿಗೂ ಕೂಡ ತಿಳಿದಿರಲೇಬೇಕಾಗಿರೋ ಅಂತ ಕೆಲವೊಂದು ಬೇಸಿಕ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಬೇಸಿಕ್ ಟ್ರೇಡರ್ಸ್ ಟ್ರೇಡರ್ಸ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಲ್ಮೋಸ್ಟ್ ಇದು ಎಲ್ಲ ಟ್ರೇಡರ್ಗಳಿಗೂ ಕೂಡ ಗೊತ್ತಿರುತ್ತೆ ಆದರೆ ನಮ್ಮ ನಿಮ್ಮಂಥ ಸಣ್ಣಪುಟ್ಟ ಇನ್ವೆಸ್ಟರ್ಸ್ಗಳಿಗೆ ಇದರ ಮಾಹಿತಿ ಇರೋದಿಲ್ಲ ಹಾಗೆ ನಮ್ಮ ಕೆಲವು ವಿವರ್ಸ್ ಕೂಡ ಇದರ ಬಗ್ಗೆ ತಿಳಿಸ್ಕೊಡಿ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ರು ಸೊ ಹಾಗಾಗಿ ನಾನು ಈ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾವು ಕೆಲವೊಂದು ಸಲ ಅಲ್ಲಿ ಅಬ್ಸರ್ವ್ ಮಾಡಿದೀವಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರುತ್ತೆ ಮಧ್ಯಾಹ್ನದ ನಂತರ ಸಡನ್ ಆಗಿ ಡೌನ್ ಫಾಲ್ ಬರುತ್ತೆ ಅಥವಾ ಸಡನ್ ಆಗಿ ಅಪ್ ಟ್ರೆಂಡ್ ಗೆ ಹೋಗುತ್ತೆ ಮಾರ್ಕೆಟ್ ಈ ರೀತಿಯ ಸಡನ್ ಚೇಂಜಸ್ ಯಾಕಾಗುತ್ತೆ ಅನ್ನೋದು ಕೆಲವೊಂದು ಸಲ ನಮಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಎಲ್ಲಿ ಏನು ಬದಲಾವಣೆ ಆಯ್ತು ಅನ್ನೋದು ನಮಗೆ ತಿಳಿದಿರೋದಿಲ್ಲ ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಅಂತ ವಿಷಯ ಏನಂತಂದ್ರೆ ಗ್ಲೋಬಲ್ ಮಾರ್ಕೆಟ್ ಗಳ ಟೈಮಿಂಗ್ಸ್ ಹೌದು ನಾವೀಗಾಗಲೇ ಇತ್ತೀಚೆಗೆ ಕೂಡ ಹಲವಾರು ಬಾರಿ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದೀವಿ ಆಲ್ಮೋಸ್ಟ್ ಮಧ್ಯಾಹ್ನ ತನಕ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರುತ್ತೆ ನಮ್ಮ ಮಾರ್ಕೆಟ್ ಮಧ್ಯಾಹ್ನದ ನಂತರ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಆಗುತ್ತೆ ಆಗ ಸಡನ್ ಡೌನ್ ಫಾಲ್ ಕಂಡು ಬರುತ್ತೆ ಅಥವಾ ಡೌನ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಅಪ್ ಟ್ರೆಂಡ್ ಕಂಡು ಬರುತ್ತೆ ಈ ರೀತಿಯ ಬದಲಾವಣೆಗಳನ್ನು ನಾವು ಇತ್ತೀಚೆಗೆ ಅಬ್ಸರ್ವ್ ಮಾಡಿದೀವಿ ಹಾಗಾಗಿ ಗ್ಲೋಬಲ್ ಮಾರ್ಕೆಟ್ ನ ಟೈಮಿಂಗ್ಸ್ ನಮಗೆ ಗೊತ್ತಿರೋದು ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಟ್ರೇಡರ್ಸ್ ಆಗಿದ್ರಂತೂ ಕೂಡ ಈ ವಿಷಯಗಳು ಗೊತ್ತಿರಲೇಬೇಕು ಆಲ್ಮೋಸ್ಟ್ ಎಲ್ಲ ಗಳು ಕೂಡ ತಿಳ್ಕೊಂಡಿರ್ತಾರೆ ಇದ್ರ ಬಗ್ಗೆ ಸೊ ಇವಾಗ ನಿಮಗೆ ಆಲ್ಮೋಸ್ಟ್ ಏಷ್ಯನ್ ಮಾರ್ಕೆಟ್ಸ್ ಆಗಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಆಗಬಹುದು ಜೊತೆಗೆ ಅಮೆರಿಕನ್ ಮಾರ್ಕೆಟ್ಸ್ ಆಗ್ಬೋದು ಟೈಮ್ ಗೆ ಓಪನ್ ಆಗುತ್ತೆ ಅದರಲ್ಲೂ ನಮ್ಮ ಇಂಡಿಯನ್ ಟೈಮಿಂಗ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಅವುಗಳು ಮಾರ್ನಿಂಗ್ ಓಪನ್ ಆಗುತ್ತೆ ಬಟ್ ನಮ್ಗೆ ಇಲ್ಲಿ ನೈಟ್ ಆಗಿರುತ್ತೆ ಸಲ ಅವುಗಳು ಅರ್ಲಿ ಮಾರ್ನಿಂಗ್ ಓಪನ್ ಆಗುತ್ತೆ ಇನ್ನು ಇಲ್ಲಿ ರಾತ್ರಿ ಆಗಿರುತ್ತೆ ಈ ರೀತಿಯ ಬದಲಾವಣೆಗಳು ಇರುತ್ತೆ ಸೊ ಹಾಗಾಗಿ ನಾನು ಇಂಡಿಯನ್ ಟೈಮಿಂಗ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಅಲ್ಲಿ ಯಾವ್ಯಾವ ಗೆ ಓಪನ್ ಆಗುತ್ತೆ ಯಾವ್ಯಾವ ಗೆ ಕ್ಲೋಸ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಕೆಳಿರಿಲಿ ಯಾವ ದೇಶದ ಮಾರ್ಕೆಟ್ ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಿ ಈ ಕಡೆ ಇಂಡಿಯನ್ ಟೈಮಿಂಗ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತ ಜಪಾನ್ ಆಸ್ಟ್ರೇಲಿಯಾ ಮತ್ತೆ ಸೌತ್ ಕೊರಿಯಾದ ಮಾರ್ಕೆಟ್ ನೋಡಬಹುದು ಐದು ಮೂವತ್ತು ಎ ಗೆ ಓಪನ್ ಆಗುತ್ತೆ ಅಂದ್ರೆ ಅರ್ಲಿ ಮಾರ್ನಿಂಗ್ ಐದುವರೆಗೆ ಓಪನ್ ಆಗುತ್ತೆ ಅಪ್ ಟು ಹನ್ನೊಂದುವರೆವರೆಗೂ ಓಪನ್ ಇರುತ್ತೆ ಅಂದ್ರೆ ಬೆಳಗ್ಗೆ ಹನ್ನೊಂದುವರೆವರೆಗೂ ಮಾರ್ಕೆಟ್ ಓಪನ್ ಇರುತ್ತೆ ಜಪಾನ್ ಆಸ್ಟ್ರೇಲಿಯಾ ಮತ್ತೆ ಸೌತ್ ಕೊರಿಯಾ ಇದು ಏಷಿಯನ್ ಮಾರ್ಕೆಟ್ಸ್ ಅಲ್ಲಿ ಆಸ್ಟ್ರೇಲಿಯಾ ಕೂಡ ಸೇಮ್ ಟೈಮಿಂಗ್ ಇರೋದ್ರಿಂದ ನಾನು ಇಲ್ಲೇ ಮೆನ್ಷನ್ ಮಾಡಿದ್ದೀನಿ ಮತ್ತೆ ಕನ್ಫ್ಯೂಸ್ ಆಗಬೇಡಿ ಹಾಗೆ ತೈವಾನ್ ಮಾರ್ಕೆಟ್ ನೋಡಬಹುದು ಆರೂವರೆಗೆ ಓಪನ್ ಆಗುತ್ತೆ ಬೆಳಗ್ಗೆ ಇದು ಹನ್ನೊಂದು ಗಂಟೆವರೆಗೂ ಓಪನ್ ಇರುತ್ತೆ ತೈವಾನ್ ಮಾರ್ಕೆಟ್ ಅದ ನಂತರ ನಾವು ಚೀನಾ ಮಾರ್ಕೆಟ್ ನೋಡೋದಾದ್ರೆ ಏಳು ಗಂಟೆಗೆ ಓಪನ್ ಆಗುತ್ತೆ ಏಳರಿಂದ ಹನ್ನೆರಡುವರೆವರೆಗೂ ಓಪನ್ ಇರುತ್ತೆ ಚೀನಾ ಮಾರ್ಕೆಟ್ ಸೊ ನಾವು ಇತ್ತೀಚೆಗೆ ಕೆಲವೊಂದ್ಸಲ ಅಬ್ಸರ್ವ್ ಮಾಡಿದೀವಿ ನಾವು ನಾನು ಕೂಡ ನಿಮ್ಗೆ ವಿಡಿಯೋಗಳಲ್ಲಿ ಹೇಳಿದೀನಿ ಏಷ್ಯನ್ ಮಾರ್ಕೆಟ್ ಅಲ್ಲಿ ಮಾರ್ನಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗಾಗಿ ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಓಪನ್ ಆಯಿತು ಅಥವಾ ಅಲ್ಲಿ ಡೌನ್ ಟ್ರೆಂಡ್ ಕಂಡು ಬಂತು ನಮ್ಮ ಮಾರ್ಕೆಟ್ ಕೂಡ ಡೌನ್ ಅಲ್ಲಿ ಓಪನ್ ಆಯಿತು ಈ ರೀತಿಯ ಮಾಹಿತಿಯನ್ನ ನಾನು ಹಲವಾರು ಬಾರಿ ನಿಮ್ ಜೊತೆ ಹಂಚಿಕೊಂಡಿದ್ದೀನಿ ಸೊ ಈ ಎಲ್ಲ ಮಾರ್ಕೆಟ್ ಗಳು ಕೂಡ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗೋದಕ್ಕೆ ಮುಂಚೆ ಓಪನ್ ಆಗೋದ್ರಿಂದ ಇಲ್ಲಿ ಯಾವ ರೀತಿಯ ಟ್ರೆಂಡ್ ಇರುತ್ತೆ ಅದು ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ನಮ್ಮ ಮಾರ್ಕೆಟ್ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಹಾಗೆ ನಾವು ನೆಕ್ಸ್ಟ್ ಯುರೋಪಿಯನ್ ಮಾರ್ಕೆಟ್ಸ್ ಅನ್ನ ನೋಡೋದಾದ್ರೆ ಯುರೋಪಿಯನ್ ಯೂನಿಯನ್ ಮಾರ್ಕೆಟ್ ನೋಡಬಹುದು ಹನ್ನೆರಡು ವರೆಗೆ ಓಪನ್ ಆಗುತ್ತೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಈ ಮಾರ್ಕೆಟ್ ರನ್ನಿಂಗ್ ಇರುತ್ತೆ ಮತ್ತೆ ಜರ್ಮನಿ ಮಾರ್ಕೆಟ್ ನೋಡಬಹುದು ಅದು ಕೂಡ ಸೇಮ್ ಹನ್ನೆರಡುವರೆ ಇಂದ ಓಪನ್ ಆಗಿ ಎರಡೂವರೆವರೆಗೂ ಅಂದ್ರೆ ಮಧ್ಯರಾತ್ರಿ ಎರಡೂವರೆವರೆಗೂ ಓಪನ್ ಇರುತ್ತೆ ಅಂದ್ರೆ ನಮ್ಮ ಇಂಡಿಯನ್ ಟೈಮಿಂಗ್ ನಾನು ಇಲ್ಲಿ ಹೇಳ್ತಾ ಇರೋದು ಮಧ್ಯಾಹ್ನ ಹನ್ನೆರಡುವರೆಗೆ ಓಪನ್ ಆಗಿ ರಾತ್ರಿ ಎರಡೂವರೆಗೆ ಕ್ಲೋಸ್ ಆಗುತ್ತೆ ಜರ್ಮನಿ ಮಾರ್ಕೆಟ್ ಹಾಗೆ ಯು ಕೆ ಸ್ವಿಟ್ಜರ್ಲ್ಯಾಂಡ್ ಮತ್ತೆ ಸ್ಪೇನ್ ಮಾರ್ಕೆಟ್ ಒಂದೂವರೆಗೆ ಓಪನ್ ಆಗುತ್ತೆ ಮಧ್ಯಾಹ್ನ ಅದರ ನಂತರ ರಾತ್ರಿ ಹತ್ತು ಗಂಟೆವರೆಗೂ ಓಪನ್ ಇರುತ್ತೆ ಮಾರ್ಕೆಟ್ ನೋಡಬಹುದು ಸೊ ಅಲ್ಲಿವರೆಗೂ ಟ್ರೇಡಿಂಗ್ ಆಗ್ತಾ ಇರುತ್ತೆ ಬದಲಾವಣೆಗಳು ಆಗ್ತಾ ಇರುತ್ತೆ ಅದರ ನಂತರ ನಾವು ಅಮೆರಿಕನ್ ಮಾರ್ಕೆಟ್ ಅನ್ನ ನೋಡಿದ್ರೆ ರಾತ್ರಿ ಏಳು ಗಂಟೆಗೆ ಅಮೆರಿಕನ್ ಮಾರ್ಕೆಟ್ ಓಪನ್ ಆಗುತ್ತೆ ಮತ್ತೆ ಮಧ್ಯರಾತ್ರಿ ಒಂದುವರೆಗೆ ಕ್ಲೋಸ್ ಆಗುತ್ತೆ ಸೊ ಇದು ನಮ್ಮ ಮಾರ್ಕೆಟ್ ಮೇಲತ್ತು ತುಂಬಾ ಪ್ರಭಾವ ಬೀರೋಂತ ಮಾರ್ಕೆಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಈಗಾಗಲೇ ಹಲವಾರು ಬರಿ ಹೇಳಿದೀನಿ ಔಟ್ ಆಫ್ ಟೆನ್ ಟೈಮ್ಸ್ ಅಲ್ಲಿ ಏಟ್ ಟೈಮ್ಸ್ ನಮ್ಮ ಮಾರ್ಕೆಟ್ ಅಮೆರಿಕನ್ ಮಾರ್ಕೆಟ್ ನ ಫಾಲೋ ಮಾಡುತ್ತೆ ಒನ್ ಆರ್ ಟೂ ಟೈಮ್ಸ್ ಡಿಫರೆಂಟ್ ಸಿನಾರಿಯೋ ಕಂಡು ಬರುತ್ತೆ ಅದರ ನಂತರ ನಾವು ಕೆನಡಾ ಮಾರ್ಕೆಟ್ ಅನ್ನು ನೋಡಿದರೆ ಎಂಟು ಗಂಟೆ ಓಪನ್ ಆಗುತ್ತೆ ರಾತ್ರಿ ಎಂಟು ಗಂಟೆಗೆ ಮಧ್ಯರಾತ್ರಿ ವರೆಗೂ ಓಪನ್ ಇರುತ್ತೆ ಕೆನಡಾ ಮಾರ್ಕೆಟ್ ಅದರ ನಂತರ ನಾವು ಇಂಡಿಯನ್ ಮಾರ್ಕೆಟ್ ನಿಮ್ಗೆ ಈಗಾಗಲೇ ಗೊತ್ತು ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಎಸ್ ಜಿ ಎಕ್ಸ್ ನಿಫ್ಟಿ ಇದು ನಮ್ಮ ನಿಫ್ಟಿ ಫಿಫ್ಟಿಯ ಫ್ಯೂಚರ್ಸ್ ಸಿಂಗಾಪುರ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗುತ್ತೆ ಇದು ನೀವು ಇಲ್ಲಿ ನೋಡಬಹುದು ಆರೂವರೆ ಇಂದ ಕೂಡ ಓಪನ್ ಆಗುತ್ತೆ ಅಂದ್ರೆ ಬೆಳಿಗ್ಗೆ ಆರೂವರೆಗೆ ಮಧ್ಯರಾತ್ರಿ ಅಂದ್ರೆ ಹನ್ನೊಂದೂವರೆ ವರೆಗೂ ಕೂಡ ರನ್ನಿಂಗ್ ಇರುತ್ತೆ ಸೊ ನೀವು ಅಲ್ಲಿ ಆಗಬಹುದು ಹಾಗೆ ನನ್ನ ವಿಡಿಯೋಗಳಲ್ಲಾಗ್ಬೋದು ಅಬ್ಸರ್ವ್ ಮಾಡಿರ್ತೀರಿ ನಮ್ಮ ನಿಫ್ಟಿ ಫ್ಯೂಚರ್ ಇವತ್ತು ಪಾಸಿಟಿವ್ ಟ್ರೆಂಡ್ ಇತ್ತು ಬೆಳಗ್ಗೆ ಹಾಗಾಗಿ ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಓಪನ್ ಆಯಿತು ಅನ್ನೋ ಅಂತ ಹೇಳೋದನ್ನ ಅಥವಾ ನೆಗೆಟಿವ್ ಟ್ರೆಂಡ್ ಇತ್ತು ಸೊ ನಮ್ಮ ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿ ಓಪನ್ ಆಯ್ತು ಅನ್ನೋದನ್ನ ನೀವು ನೋಡಿರ್ತೀರಿ ಏನೀಗ ನಾವು ಏಷ್ಯನ್ ಮಾರ್ಕೆಟ್ಸ್ ಎಲ್ಲ ನೋಡಿದ್ವಿ ಹಾಗೆ ಅಮೆರಿಕನ್ ಯುರೋಪಿಯನ್ ಮಾರ್ಕೆಟ್ಸ್ ಎಲ್ಲ ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಮೇಲೆ ನಮ್ಮ ನಿಫ್ಟಿ ಫ್ಯೂಚರ್ ಸಿಂಗಾಪುರ್ ಅಲ್ಲಿ ಟ್ರೇಡ್ ಆಗುವಂತಹ ನಿಫ್ಟಿ ಫ್ಯೂಚರ್ ಬೆಳಗ್ಗೆ ಓಪನಿಂಗ್ ಕೊಡುತ್ತೆ ತದನಂತರ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಮಾರ್ಕೆಟ್ ಕೂಡ ಅದಕ್ಕೆ ರಿಯಾಕ್ಷನ್ ಅನ್ನು ಕೂಡ ಕೊಡುತ್ತೆ ಅಂದ್ರೆ ಪಾಸಿಟಿವ್ ಆಗಿ ಓಪನಿಂಗ್ ಅನ್ನ ನಿಫ್ಟಿ ಫ್ಯೂಚರ್ಸ್ ಕೊಟ್ರೆ ಆಲ್ಮೋಸ್ಟ್ ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ಪಾಸಿಟಿವ್ ಆಗಿ ಓಪನ್ ಆಗುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ನೆಗೆಟಿವ್ ಟ್ರೆಂಡ್ ಇದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ನೆಗೆಟಿವ್ ಟ್ರೆಂಡ್ ಓಪನ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಇದೆಲ್ಲನು ಕೂಡ ಗ್ಲೋಬಲ್ ಮಾರ್ಕೆಟ್ನ ಇಂಡಿಯನ್ ಟೈಮಿಂಗ್ಸ್ ಸೊ ಇದರ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ಇರಬೇಕು ಸೊ ಹಾಗಾಗಿ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಇನ್ ಕೇಸ್ ಇಲ್ಲಿ ಸಲ ರೀಕಾಲ್ ಮಾಡ್ತೀವಿ ಅಂತ ಅಂದ್ರೆ ವಿಡಿಯೋನ ಪಾಸ್ಟ್ ಮಾಡಿ ನೋಡ್ಕೊಳ್ಳಬಹುದು ಯಾವ ಯಾವ್ಯಾವ ಟೈಮ್ ಗೆ ಯಾವ್ಯಾವ ಮಾರ್ಕೆಟ್ ಓಪನ್ ಆಗುತ್ತೆ ಅಂತಾನೆ ಹಾಗೆ ಯುರೋಪಿಯನ್ ಮಾರ್ಕೆಟ್ ಆಗಬಹುದು ಅವುಗಳ ಟೈಮಿಂಗ್ ಅನ್ನು ಕೂಡ ನೋಡ್ಕೊಳ್ಳಬಹುದು ಜೊತೆಗೆ ನೆಕ್ಸ್ಟ್ ಅಮೆರಿಕನ್ ಮಾರ್ಕೆಟ್ ಮತ್ತೆ ಇಂಡಿಯನ್ ಮಾರ್ಕೆಟ್ ಸೊ ಇಂಡಿಯನ್ ಮಾರ್ಕೆಟ್ಸ್ ಅಂತೂ ನಿಮ್ಗೆ ಈಗಾಗಲೇ ಗೊತ್ತು ಒಂಬತ್ತು ಹದಿನೈದಕ್ಕೆ ಓಪನ್ ಆಗುತ್ತೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಕ್ಲೋಸ್ ಆಗುತ್ತೆ ಉಳಿದ ಮಾರ್ಕೆಟ್ ಗಳ ಟೈಮಿಂಗ್ ಅನ್ನು ಕೂಡ ಬೇಕಾದ್ರೆ ನೋಟ್ ಮಾಡ್ಕೊಂಡು ಕೂಡ ಇಟ್ಕೊಳ್ಬಹುದು ಸೊ ಆಸ್ ಎ ಇನ್ವೆಸ್ಟರ್ಸ್ ಈ ಬೇಸಿಕ್ ಮಾಹಿತಿ ನಮಗೆ ಗೊತ್ತಿರ್ಬೇಕು ಯಾಕಂದ್ರೆ ಮಾರ್ಕೆಟ್ ರಿಯಾಕ್ಷನ್ ಅನ್ನ ಮಾಡುವಾಗ ಯಾಕೆ ಬದಲಾವಣೆಗಳಾಯಿತು ಅದರಲ್ಲೂ ಸಡನ್ ಚೇಂಜಸ್ ಯಾಕೆ ಕಂಡು ಬಂತು ಅನ್ನೋದನ್ನ ನಾವು ಆಗಿ ಅರ್ಥ ಮಾಡ್ಕೊಳ್ಬಹುದು ಇವುಗಳನ್ನ ತಿಳ್ಕೊಂಡಿದ್ದು ಈ ಮಾರ್ಕೆಟ್ ಗಳನ್ನ ಟ್ರ್ಯಾಕ್ ಮಾಡಿದ್ರೆ ಸರಿಗಳಿರಿ ಒಂದು ವಿಷಯ ವಿಷಯನ ತಿಳಿಸಿದ್ದೀನಿ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ